ಪಿತೂರಿ ಮಾಡಿ ಹೊಟ್ಟೆ ಕೆಚ್ಚಿನಿಂದ ನಮ್ಮನ್ನ ರಾಜಕೀಯ ವ್ಯಕ್ತಿ ಬೇಡ. ನಂಬಿಕೆ ಇದ್ದಿರ್ತಕ್ಕಂಥ ವ್ಯಕ್ತಿ ಈ ಸಾರಿ ಬಿಜೆಪಿಯಲ್ಲಿ 80,000 ಮತಗಳನ್ನು ತಗೊಂಡಿದ್ದೇವೆ. ಸ್ವಲ್ಪ ಮನಸ್ಸು ಮಾಡಿ ನೀವೆಲ್ಲರೂ ಒಕ್ಕಟ್ಟಿದ್ದ ಗೆಲ್ತೀವಿ. ಈ ಸಾರಿ ಬಿಜೆಪಿ ಅಭ್ಯರ್ಥಿ ಸೋಮಣ್ಣವರು ಆರಿಸಿ ಬರ್ತಾರೆ. ನನಗೂ 200 ವರ್ಷ ಅವಕಾಶ ಇದೆ. ಸೋಮಣ್ಣವರ ನೀವು ಈ ಸಾರಿ ಜಯಗಳಿಸಬೇಕು, ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಬಸವರಾಜ ಬೊಮ್ಮಾಯಿ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ. ಬಹಳ ಅತ್ಯುತ್ತಮವಾದಂತಹ ನಿಗರ್ಮಿ ಮುಖ್ಯಮಂತ್ರಿ. ನಾನು ದೇವರು ಸಾರ್ ನೋಡಿದೆ, ಎರಡೇ ಸಾರಿ ಅವರನ್ನು ಭೇಟಿ ಮಾಡಿ. ನನ್ನ ಮನಸ್ಸಿಗೆ ಅವ್ರು ಬೇಕಾಗಿತ್ತು ಚಾಮರಾಜನಗರಕ್ಕೆ ನೀವು ವಿಶ್ವವಿದ್ಯಾಲಯ ಕೊಡಬೇಕು ಅಂತ ಹೇಳಿ 7 ಲಕ್ಷ ಕೊಟ್ಟರು. ಕರೆದೇಳಿದ್ರು ಉನ್ನತ ಶಿಕ್ಷಣ ಸಚಿವನಿಗೆ ಚಾಮರಾಜನಗರಕ್ಕೆ ಪ್ರಸಾದ್ ಹೇಳಿದ ಅವ್ರದ್ದೇ ವೈಸ್ ಚಾನ್ಸಲರ್ ಮಾಡಬೇಕು ಯೂನಿವರ್ಸಿಟಿ ಕೊಡಬೇಕು ಅಂತ ಹೇಳಿ ಒಂದೇ ಮಾತು ದಲಿತನ್ನೇ ಅಲ್ಲಿಗೆ ನಾವು ವೈಸ್ ಚಾನ್ಸಲರ್ ಮಾಡಿದ್ರು. ನಮ್ಮ ಲಾ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯದ ಕಾನೂನು ಮುಖ್ಯ ವಿಶ್ವವಿದ್ಯಾಲಯಕ್ಕೆ ದಲಿತನೇ ನಮ್ಮ ಅಶೋಕಪುರಂನ ಬಸವರಾಜನೇ ಇವತ್ತು ವೈಸ್ ಚಾನ್ಸಲರ್ ಮಾಡಿಕೊಟ್ಟಿದ್ದಾರೆ. ತಕ್ಷಣದಲ್ಲಿ ಅವರ ಗಮನಕ್ಕೆ ತಂದ್ರೆ ಏನೇ ಆದರೂ ಕೂಡ ಬಹಳ ಯೋಚನೆ ಮಾಡತಕ್ಕಂಥ ವ್ಯಕ್ತಿ, ಸಮಾಜದ ಬಗ್ಗೆ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ತಗೊಂಡು ಹೋಗಬೇಕು ಅಂತಕ್ಕಂಥ ಚಿಂತನೆ ಮಾಡತಕ್ಕಂಥ ಒಬ್ಬ ಉದಾತ್ತವಾದಂಥ ಮುಖ್ಯಮಂತ್ರಿ. ಇವತ್ತು ಯೋಚನೆ ಮಾಡಬೇಕು ನಾವೆಲ್ಲರೂ ಕೂಡ. ಸಿದ್ದರಾಮಯ್ಯ ಇಲ್ಲ, ಅನ್ನಭಾಗ್ಯ ಅನ್ನಭಾಗ್ಯ ಏನಪ್ಪ ಎಡಗೈಲಿ 80 ಲಕ್ಷ ರೂಪಾಯಿ ವಾಚ್ ಕಟ್ಕೊಂತಾನೆ ಸ್ವಲ್ಪ ಜಾರಿದೆ ಬಡವ್ರ ಬಗ್ಗೆ ಕೇಳಿ. ಸಿದ್ದರಾಮಯ್ಯನವ್ರಿಗೆ ಕೇಳಿ, 80 ಲಕ್ಷ ರೂಪಾಯಿ ವಾಚ್ ಕಟ್ಕೊಂಡು ಎಡಗೈಲಿ ಕೈ ಎತ್ತಿದ್ರೆ ಬಿದ್ದೋದ್ರೆ 80 ಲಕ್ಷ ಅನ್ನಭಾಗ್ಯ ಬಡವರು. ಇದೆಲ್ಲ ನೋಡೇ ಜನರು ಇವರಿಗೆ ಸರಿಯಾದಂತ ಬುದ್ಧಿ ಕಲಿಸಿದ್ದಾರೆ. ಈಗ ಹೂ ಸುದ್ದಿ ಎಲ್ಲ ಬರ್ತದೆ. ಕನ್ನಡದಲ್ಲಿ ಒಂದು ಮಾತು ಹೇಳ್ತೇವೆ, ಈಗ ಪಕ್ಷ ಇದೆಯಲ್ಲ ಹದ್ದು ಬಹಳ ಬೇಕಾಗ್ತದಂತೆ. ಆದರೆ ಏನೇ ಆದರೂ ಕಾಳು ತಿಂದ ಕೂಬಿಗೆ ಬರಬೇಕಲ್ರಿ ಹೊಟ್ಟೆ ಹಸ್ತಾರೆ. ಇವೆಲ್ಲ ಕಡೆ ಸುತ್ತಿ ಒಂದು ಇಲ್ಲೇ ಹೊರಡಾಕೆ ಬಂದಿರ್ತಾರೆ, ಇಲ್ಲೇ ಬಂದಿದ್ದಾರೆ, ಇಲ್ಲೇ ಕಾಳು ಸಿಕ್ಕಬೇಕು ಅಂತ ಬಂದಿರ್ತಕ್ಕಂಥವ್ರಿಗೆ ಬಹಳ ಯೋಚನೆ ಮಾಡಿ. ಇಲ್ಲಿನ ಮತದಾರರು ಇವತ್ತು ಯೋಚನೆ ಮಾಡಿ ಮುಂದಾಗಿದ್ದಲ್ಲ ಬಹಳ ಸಂತೋಷ. ಇನ್ನು ಚುನಾವಣೆ ಆಗೋದು ನೀವೆಲ್ಲ ಶ್ರಮಿಸಿ ಪ್ರಯತ್ನ ಮಾಡಿ. ನಾನು ಕೂಡ ನಿಮ್ಮ ಜೊತೆಲಿ ಇರ್ತೇನೆ ಬರ್ತೇನೆ. ಸೋಮಣ್ಣ ಅವರ ಸಾರಿ ನೀವು ಹೆಚ್ಚು ಮತಗಳಿಂದ ನಾವು ಗೆಲ್ಲಬೇಕು ಅಂತಕ್ಕಂಥ ಈ ಶಕ್ತಿ ಪ್ರಯತ್ನ ಮಾಡಿ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಈಗ ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಸಮಯ ಇಲ್ಲ, ಅವ್ರು ಮಾತಾಡ್ತಾರೆ ಅವರೆಲ್ಲರೂ ಕೂಡ ಕೇಳಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.